ಒಂದು ಒಂದೂವರೆ ತಿಂಗಳಿಂದನೇ ನಾವು ಕಮಿಷನರ್ ಆಫೀಸ್ಗೆ ಮತ್ತು ಐ ಜಿ ಆಫೀಸ್ಗೆ ಎಲ್ಲದನ್ನು ಕೂಡ ಲೆಟರ್ ಕೊಟ್ಟಿದ್ದೀವಿ. ಮತ್ತು ಇದೊಂದು ಜೇಮ್ಸ್ ಚಿತ್ರ, ಇದೊಂದು ಅಭಿಮಾನಿಗಳ ಭಾವನೆ. ಆಲ್ರೆಡಿ ನಾವೆಲ್ಲ ಎಲ್ಲ ಲೋಕಲ್ ಸ್ಟೇಷನ್ಗಾಗಿರ್ಬೋದು, ಕಮಿಷನರ್ ಆಫೀಸ್ಗೆ ಆಗಿರ್ಬೋದು, ಐ ಜಿ ಆಫೀಸ್ಗೆ ಎಲ್ಲ ಸ್ಟೇಷನ್ಗಳಿಗೂ ಇನ್ಫಾರ್ಮ್ ಮಾಡಿದರೂ ಕೂಡ ಹಿಜಾಬ್ದು ಇದೊಂದು ವಿಚಾರದಿಂದ ಅಭಿಮಾನಿಗಳ ಸಂಭ್ರಮಾಚರಣೆಗೆ ಧಕ್ಕೆ ತಂದು ಮತ್ತು 145 ಸೆಕ್ಷನ್ ಜಾರಿಯಾಗಿರೋದ್ರಿಂದ ಎಲ್ಲೂ ಕೂಡ ನಮಗೆ ಸಂಭ್ರಮಾಚರಣೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈ ವಿಚಾರವಾಗಿ ನಾವು ಆಲ್ರೆಡಿ ಹೆಲಿಕಾಪ್ಟರ್ ಬುಕ್ ಮಾಡಿ ಇದ್ರ ಪರ್ಮಿಷನ್ಗೂ ಕೂಡ ಲೆಟ್ರ್ ಹಾಕಿದರೆ ಇವತ್ತಿಂದ ಕೊನೆ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗಿದೆ. ಇದೊಂದು ಬೇಜಾರಾಗಿದೆ. ಅಪ್ಪು ಬಾಸ್ ಅವರು ನಮ್ಮನ್ನು ಬಿಟ್ಟು ಹೋದಾಗಿಂದೆ ಇಲ್ಲಿವರೆಗೂ ಕೂಡ ಸರ್ಕಾರ ಅವರಿಗೆ ಎಲ್ಲ ಥರದ ಗೌರವ ಕೊಟ್ಟಿದೆ. ಈ ವಿಚಾರವಾಗಿ ಯಾಕೆ ನಮಗೆ ಈ ಥರ ಬೇಜಾರು ಮಾಡ್ತಾ ಇದೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಸಾಹೇಬರಾದ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಕಮಲ್ ಪಂಥ್ ಅವರಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು 144 ಸೆಕ್ಷನ್ನ ಸ್ವಲ್ಪ ಸಡಿಲಗೊಳಿಸಿ ಅಭಿಮಾನಿಗಳ ಭಾವನೆ ಇದು, ಅವರ ಅಭಿಮಾನಿಗಳ ಭಾವನೆಗೆ ಧಕ್ಕೆ ಬರದಂಗೆ ಅವ್ರು ನಾವು ಅಭಿಮಾನಿಗಳು ಏನು ಜೇಮ್ಸ್ ಚಿತ್ರಕ್ಕೆ ಸೆಲೆಬ್ರೇಷನ್ಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ದಯವಿಟ್ಟು ಅನುಮತಿ ಕೊಡಿ. ಮತ್ತು ಈಗೇನು ಹೆಲಿಕಾಪ್ಟರ್ಗಳಿಗೆ 4 ಸೆಂಟ್ರ್ಗಳಲ್ಲಿ ಬೆಂಗಳೂರಲ್ಲಿ ಏನು ಪರ್ಮಿಷನ್ ಕೇಳಿದ್ವಿ, ದಯವಿಟ್ಟು ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ಕೊತೀವಿ. ಜೇಮ್ಸ್ ಚಿತ್ರ ಇದೊಂದು ಬರೀ ಚಿತ್ರ ಅಂತಲ್ಲ, ಒಂದು ಚಿತ್ರ ಬಂದು ಹೋಗೋ ಚಿತ್ರ ಅಂತಲ್ಲ, ಈ ಚಿತ್ರ ಮತ್ತು ಗಂಧದ ಗುಡಿ ಇದೆರಡು ನಮ್ಮ ಅಭಿಮಾನಿಗಳ ಸಮಸ್ತ ರಾಜವಂಶ ಅಭಿಮಾನಿಗಳ ಕನಸು. ದಯವಿಟ್ಟು ಈ ಚಿತ್ರಕ್ಕೆ ನೀವು ಯಾವುದೇ ತರಹದಾದ ನಿರ್ಬಂಧ ಏರದೆ ದಯವಿಟ್ಟು ಪರ್ಮಿಷನ್ ಕೊಡಿ. ಎಲ್ಲ ಅಭಿಮಾನಿಗಳೆಲ್ಲನೂ ಕೂಡ 1.5 ತಿಂಗಳಿಂದ ನಾವು ಕನಸುಗಳನ್ನ ಕಟ್ಕೊಂಡು ಈ ಚಿತ್ರನ ಇದೇ ಥರ ಮಾಡಬೇಕು ಅಂತ ಇದ್ದೀವಿ. ದಯವಿಟ್ಟು ಅಭಿಮಾನಿಗಳಿಗೆ ಒಂದು ನೋವು ಉಂಟು ಮಾಡಬೇಡಿ, ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಇದೇನೇನು ನಾವು ಪರ್ಮಿಷನ್ಗೆ ನಿಮಗೆ ರಿಕ್ವೆಸ್ಟ್ ಮಾಡಿದೀವಿ ಅದೆಲ್ಲದಕ್ಕೂ ಕೂಡ ಅನುಮತಿ ಇವತ್ತೇ ನೀಡಬೇಕಾಗಿ ವಿನಂತಿ. ಸರ್, ಕುಟುಂಬ ಸದಸ್ಯರ ಹತ್ರನೂ ಮಾತಾಡಿದ್ದಾರೆ, ಯಾರು ಸಿ ಎಂ ಸಾಹೇಬ್ರ ಹತ್ರನೂ ಮಾತಾಡ್ತಾ ಇದ್ದಾರೆ, ಮತ್ತು ಇವಾಗ ಇವರು ಕಮಿಷನರ್ ಸಾಹೇಬ್ರ ಹತ್ರನೂ ಮಾತಾಡಿದ್ದಾರೆ. ಆಗಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ಕೂಡ ಇದನ್ನು ಸ್ವಲ್ಪ ಪರಿಗಣಿಸಿ ಇದನ್ನು ಪರ್ಮಿಷನ್ ಕೊಡಬೇಕಾಗಿ ವಿನಂತಿ ಸರ್. ಹಾಂ ಸರ್, ಹೌದು ಸರ್, ಹೌದು. ಯುವರತ್ನ ಫಿಲಮ್ ಟೈಮಲ್ಲೂ ಕೂಡ ಕೊರೋನಾ ಅಂತ ಬಂದು ಅದೊಂದು ಅಡ್ಡ ಆಯಿತು ಸರ್. ಇವಾಗ ಇವತ್ತಿಂದು ಇದಕ್ಕೆ ಇದನ್ನು ಕೂಡ ಈಗ ಜೇಮ್ಸ್ ಚಿತ್ರ ಇದಕ್ಕೂ ಅಡ್ಡೆ ಬರುತ್ತೆ. ಎಲ್ಲನೂ ನಮ್ಮ ಹೀರೋಗೆ ಕಷ್ಟ ಬರುತ್ತೆ ಸರ್. ಎಲ್ಲ ಫಿಲಮ್ಗಳು ಆರಾಮಾಗಿ ಬಂದೋಗುತ್ತೆ, ನಮ್ಮ ಹೀರೋ ಫಿಲಮ್ ಬಂದಾಗ ಮಾತ್ರ ಲಾಸ್ಟ್ 2 ಫಿಲಮ್ ಇಂದನೂ ಕೂಡ ನಮಗೆ ನೋವು ಉಂಟಾಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ.